ಸರ್ಕಾರಿ ನೌಕರಿಗೆ ನ್ಯಾಯಯುತವಾಗಿ ವೇತನ ಪರಿಷ್ಕರಣೆ ಮಾಡೋದಕ್ಕೆ ವೇತನ ಆಯೋಗ ರಚಿಸಿ ಮಧ್ಯಂತರ ಪರಿಹಾರವನ್ನು ನೀಡಲಾಗ್ತಾ ಇದೆ. ಆದರೆ ಈ ಸರ್ಕಾರ ಕುಂಟು ನೆಪಗಳನ್ನು ಹೇಳಿ ವೇತನ ಆಯೋಗದ ಅವಧಿಯನ್ನು ವಿಸ್ತರಿಸಿದ್ದಾರೆ. ಈ ಸರ್ಕಾರದ ಬಳಿ ಬರ ಎದುರಿಸೋದಕ್ಕೆ ಹಣ ಇಲ್ಲ, ಗ್ಯಾರಂಟಿಯನ್ನು ಜಾರಿ ಮಾಡೋ ಹಣ ಇಲ್ಲ. ಮುಂದುವರೆದು ಸರ್ಕಾರಿ ನೌಕರರಿಗೆ ವೇತನ ಪಾವತಿಗೆ ಕೂಡ ಹಣ ಇಲ್ಲ. ಒಂದು ರೀತಿಯಲ್ಲಿ ಸರ್ಕಾರ ದಿವಾಳಿಯಾಗಿದೆ. ನಮ್ಮ ಸರ್ಕಾರ ಇದ್ದಾಗ ದೇಶದಲ್ಲಿ ಅಭಿವೃದ್ಧಿ ಹೊಂದಿದ ರಾಜ್ಯ ನಮ್ಮದಾಗಿತ್ತು. ಈಗ ಅಧಿಕಾರಕ್ಕೆ ಬಂದ 5-6 ತಿಂಗಳಲ್ಲೇ ಎಲ್ಲರ ಮುಂದೆ ಸರ್ಕಾರ ವಿಫಲವಾಗಿದೆ. ಸರ್ಕಾರ ಮೂರೊಂದು ಬಾಣದಲ್ಲಿ ದಿವಾಳಿಯಾಗಿದೆ ಎಂದು ಹೇಳ್ತಾರೆ. ಬಹುಶಃ ಈ ಸರ್ಕಾರಕ್ಕೆ ರಾಜ್ಯದ ಹಿತವನ್ನು ಕಾಪಾಡುವಂಥದ್ದು, ಬಡಬಗ್ಗರ ಕಲ್ಯಾಣವನ್ನು ಮಾಡುವಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೂ ಹಣ ಬಿಡುಗಡೆ ಮಾಡಿರುವಂತ ನೋಡಿದಾಗ ಈ ಸರ್ಕಾರ ಬದುಕಿದ್ದು ಸತ್ತಂತಾಗಿದೆ. ಸರ್ಕಾರಿ ಹೇಳಿಕೆ ಏನು ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಕೊಡ್ತಾ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕೆ ಹೋಗೋದಿಲ್ಲ. ಇಡೀ ಜಗತ್ತೇ ಮೆಚ್ಚಿರೋ ಪ್ರಧಾನಿ ಇವರ ಬಗ್ಗೆ ಟೀಕೆ ಮಾಡುವಂಥ ಒಂದು ದುರಹಂಕಾರಿಗಳು ಬಂದಿದೆ ಅಂದರೆ ದೇಶ ಇದನ್ನು ಜನ ಮೆಚ್ಚೋದಿಲ್ಲ.